ನೋಡ್ರಿ, ಅವ್ರ ಅಪ್ಪನೇ ಇದ್ದ ಯಡಿಯೂರಪ್ಪ, ಇವ ಮಗ ಏನು ಮಾಡೋಕ್ಕಾಗತ್ತೆ, ಅಪ್ಪನೇ ಏನು ಮಾಡೋಕ್ಕಾಗಿಲ್ಲ, ವಿಜೇಂದ್ರ ಏನು ಮಾಡ್ತಾನೆ, ವಿಜೇಂದ್ರ ಇತಿಹಾಸ ಬರಿತೀನಿ ನಾನು, ವಿಜೇಂದ್ರ ಏನು ಮಾಡ್ತಾನೆ ಅಂತೇಳಿ. ಅವನು ಪೋಸ್ಟ್ಗೆ ಅರ್ಹನೇ ಅಲ್ಲ, ಸುಮ್ಮನೆ ಅವ್ರ ಅಪ್ಪನೇ ಏನು ಮಾಡೋಕ್ಕಾಗಿಲ್ಲ, ಇವ ಏನು ಮಾಡ್ತಾನೆ, ಅವೆಲ್ಲ ಸುಳ್ಳು. ಲಿಂಗಾಯತ ಆದರೆ ಲಿಂಗಾಯತ್ರಿ ಯಾವ ಕಡೆ ಊಟ ಹಾಕಿದ್ರಿ ಸರಿ? ಈ ಕರ್ನಾಟಕದಲ್ಲಿ 135 ಸೀಟ್ ಬರೋಕ್ಕೆ ಕಾರಣ ಯಾರು? ಇವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಇವತ್ತು ಲಿಂಗಾಯತ್ರಿ ಇರುವಂಥ ಮತಕ್ಷೇತ್ರಗಳು ಇವು ಸಂಪೂರ್ಣವಾಗಿ ನಮ್ಮ ಪಕ್ಷಕ್ಕೆ ಬೆಂಬಲ ಮಾಡಿದ್ದಾರೆ. ಯಾಕಂದರೆ ಬೇಸತ್ತಿದ್ದಾರೆ ಅವರು, ಭಾರತೀಯ ಜನತಾ ಪಕ್ಷದವರು ಬೇಸತ್ತಿದ್ದಾರೆ. ಏನೋ ಅವನ ಮಕ್ಕ ಇಟ್ಕೊಂಡು ಏನು, ಈಗಾಗಲೇ ಅವರು ಅವನ ಹಣೆಯ ಬರ ಹಿಂದಿನ ಸರ್ಕಾರದಲ್ಲೇ ಬರೆದಾರ, ಈ ಸರ್ಕಾರದಲ್ಲಿ ಏನು ಬರೆಯೋದು ಉಳಿದೈತಿ ನೋಡ್ರಿ, ಏನೂ ಆಗಲ್ಲ ಅವನಿಂತ.